ಹೊಡೆದ್ರು, ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಓಡಿ ಹೊರಟವರು ದೈತ್ಯರಲ್ಲ. ಅದರಲ್ಲಿ ಕೊಲ್ಲ ಎಂಬತಕ್ಕಂಥ ಒಬ್ಬ ದೈತ್ಯ ಇದ್ದ, ಅವನೇನು ಮಾಡ್ದ ಕೊಲ್ಲಾಪುರಕ್ಕೆ ಹೋದ. ಕೊಲ್ಲಾಪುರ ಅಂತ ಹೆಸರು ಬಂದಿದ್ದು ಇವನಿಂದ, ಯಾಕೆಂದ್ರೆ ಅದು ಹೆಸರೇನು ಗೊತ್ತಾ, ಕರವೀರಪುರ ಅಂತ ಹೆಸರಿರೋದು. ಅದಕ್ಕೆ ಶೃಗಾಲ ವಾಸುದೇವನ ಪಟ್ಟಣ ಅದು, ಆದ್ದರಿಂದ ಕರವೀರಪುರ. ಆ ಕರವೀರಪುರಕ್ಕೆ ಹೋಗಿದ್ದಾನೆ. ಇವನು ಹೋದ ಮೇಲೆ ನನ್ನ ಹೆಸರೇ ಬರಬೇಕು ಅಂದ, ಅವತ್ತಿಂದ ಕೊಲ್ಲಾಪುರ ಅಂತ ಹೆಸರು ಬಂತು ಆ ದೈತ್ಯನು. ಅವನ ಕೆಲಸ ಏನಂದರೆ ಅಲ್ಲಿರತಕ್ಕಂಥ ರಾಜಕುಮಾರಿಯರು ಎಲ್ಲರನ್ನೂ ಕೂಡ ಅಪಹಾರ ಮಾಡಿ ತಂದು ತನ್ನ ಗುಹೆಯಲ್ಲಿ ಬಚ್ಚಿಡೋ ಈ ಕೆಲಸ ಮಾಡ್ತಾ ಇದ್ದಾನೆ.